ಏಪ್ರಿಲ್ 26ರಿಂದ 29ರವರೆಗೆ ಅಂತಾರಾಷ್ಟ್ರೀಯ ಪಾಲಿಮರ್ಸ್ ಪ್ರದರ್ಶನ ಮೇಳ. ಕರ್ನಾಟಕ ರಾಜ್ಯ ಪಾಲಿಮರ್ಸ್ ಅಸೋಸಿಯೇಷನ್ ವತಿಯಿಂದ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು, ಸಂಘದ ಕಾರ್ಯದರ್ಶಿ ಸುರೇಶ್ ಸಾಗರ್, ಸಂಯೋಜಕರಾದ ಹರಿರಾಮ್ ಠಕ್ಕರ್, ಶ್ರೇಯಸ್ ಜೈನ್ ಪದಾಧಿಕಾರಿಗಳು, ಕೆಪಿಎಲ್ಇಎಕ್ಸ್ ಅಂತಾರಾಷ್ಟ್ರೀಯ ಮೆಗಾ ಪಾಲಿಮರ್ ಎಕ್ಸಿಬಿಷನ್ 3 ದಿನಗಳ ಕಾಲ ಏಪ್ರಿಲ್ 26ರಿಂದ 29ರವರೆಗೆ ಬಿಐಇಸಿ ತುಮಕೂರು ರಸ್ತೆ ಪ್ರದರ್ಶನ ಮೇಳ ಕುರಿತು ಮಾತನಾಡಿದರು. ವಿಜಯ್ ಕುಮಾರ್ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ 26ರಿಂದ 29ನೇ ತಾರೀಕು ನಡೆಯಲಿದೆ. ದೇಶದ ಪಾಲಿಮರ್ಸ್ ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮರುಬಳಕೆಗೆ ಒತ್ತು ನೀಡಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಪ್ಲಾಸ್ಟಿಕ್ ಬಾಟಲ್, ಕವರ್ಗಳು, ಇನ್ನಿತರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಮರುಬಳಕೆ ಮಾಡಿಕೊಂಡು ಚೇರ್, ಬಕೆಟ್, ಸಾವಿರಾರು ಇನ್ನಿತರೆ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ. ದೇಶದ 16 ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಭಾಗವಹಿಸಲಾಗಿದೆ. ಉದ್ಯಮ ಆರಂಭ ಮಾಡುವವರು ಮತ್ತು ಪಾಲಿಮರ್ಸ್ ಕುರಿತು ಅರಿತುಕೊಳ್ಳಲು ಪ್ರದರ್ಶನ ಏರ್ಪಡಿಸಲಾಗಿದೆ. ಹೊಸದಾಗಿ ಉದ್ಯಮ ಆರಂಭಿಸುವವರಿಗೆ ಸರ್ಕಾರ ಸಾಲ ಸೌಲಭ್ಯ ನೀಡುತ್ತಿದೆ. ಮಹಿಳೆಯರು ಸ್ವಯಂ ಉದ್ಯೋಗ ಮಾಡಬಹುದು. ಪ್ಲಾಸ್ಟಿಕ್ ಮರುಬಳಕೆ ಮಾಡುವ ವಸ್ತುಗಳು ಉಪಯೋಗಿಸುವುದರಿಂದ ಪರಿಸರ ಸಹ ಉಳಿಯುತ್ತದೆ ಎಂದು ಹೇಳಿದರು. ಈ ಒಂದು ವಸ್ತು ಪ್ರದರ್ಶನದಲ್ಲಿ ಎಲ್ಲ ಮತದಾರರಿಗೆ ಮತ ಚಲಾವಣೆ ಮಾಡಿ ಬಂದು ನಮ್ಮ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಅಂತ ನಾವು ಆಲ್ರೆಡಿ ಅಪೀಲ್ ಮಾಡಿದ್ದೇವೆ. ಹಾಗೂ ನಮ್ಮ ಇನಾಗ್ರಲ್ ಫಂಕ್ಷನ್ ಸಹ ನಾವು 12 ಗಂಟೆಗೆ ಇಟ್ಕೊಂಡಿದ್ದೀವಿ. ನಾವು ಈ ಒಂದು ಎಕ್ಸಿಬಿಷನ್ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಸ್ಥಳದಲ್ಲಿ ನಡೆಯಲಿದೆ. ಈ ವಸ್ತು ಪ್ರದರ್ಶನದಲ್ಲಿ 200ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕೋದ್ಯಮಿಗಳು ಅವರ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೂ ಲೈವ್ ಆಗಿ ಸುಮಾರು ಒಂದು 20 ಮೆಷಿನ್ನು ಹಾಗೂ ತ್ಯಾಜ್ಯ ಬಳಕೆ ಬಗ್ಗೆ, ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಬಗ್ಗೆ ಸಹ ಲೈವ್ ಮೆಷಿನ್ಸ್ನ ನಾವಿಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಎಕ್ಸಿಬಿಷನ್ಗೆ ಕರ್ನಾಟಕದಿಂದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನ, ಎಲ್ಲ ರೀತಿಯ ಗೌರ್ಮೆಂಟ್ ಏಜೆನ್ಸಿಗಳನ್ನ ನಾವು ಇನ್ವೈಟ್ ಮಾಡಿದ್ದೀವಿ. ಅವ್ರಿಗೆಲ್ಲ ಹೋಗಿ ನಾವು ಪರ್ಸನಲ್ಲಿ ಹೋಗಿ ಅವ್ರಿಗೆ ರೋಡ್ ಶೋಸ್ ಮಾಡಿ ಅಪೀಲ್ ಮಾಡಿದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ. ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮಕ್ಕಳನ್ನ ಸಹ ಕರ್ಕೊಂಬಂದು ಈ ವಸ್ತು ಪ್ರದರ್ಶನದ ಬೆನಿಫಿಟ್ಸ್ನ ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಯಾವುದೇ ರೀತಿಯಾದ ಶುಲ್ಕ ಇಲ್ಲ, ಇದು ಫ್ರೀ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಒಂದು ವಸ್ತು ಪ್ರದರ್ಶನ. ಯಾಕಂದರೆ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ನಾವು ಯಾವುದೇ ಒಂದು ಗೌರ್ಮೆಂಟ್ ಏಜೆನ್ಸಿಯವ್ರನ್ನ ಕರೆದಿಲ್ಲ. ಆದರೆ ನಮ್ಮ ರಾಜ್ಯದ ಕೈಗಾರಿಕೋದ್ಯಮಿ, ಪ್ರಸಿದ್ಧ ಕೈಗಾರಿಕೋದ್ಯಮಿ ರವೀಶ್ ಕಾಮತ್ ಅಂತ ಅವರು ನಮ್ಮ ಪ್ಲಾಸ್ಟಿಕ್ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಇದಕ್ಕೆ ಈ ಒಂದು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸಿದ್ದೇವೆ. ಸಿ ಅಧ್ಯಕ್ಷರು ಮತ್ತು ಎಫ್ ಕೆ ಸಿ ಅಧ್ಯಕ್ಷರು ಇಬ್ಬರು ಸಹ ಬರ್ತಾ ಇದ್ದಾರೆ. ಸೊ 200 ಕಂಪನಿಗಳು ಭಾಗವಹಿಸ್ತಾ ಇದೆ. ಲೊಕೇಶನ್ BIIC ನೈಸ್ ರೋಡ್, ಮಾದಾವರ.